ಅಪ್ಡೇಟ್ ಇವಾಗ ಏನು ನೋಡ್ತಿದ್ದೀರಾ, ಫೆಬ್ರವರಿಂದ ಡ್ರೈವಿಂಗ್ ಲೈಸೆನ್ಸು ನಿಮ್ಮ ವಾಲೆಟಲ್ಲಿ ಹಾಕ್ಬಿಟ್ಟು, ಎಸ್ಪೆಷಲಿ ನೀವು ಏನಾದ್ರು ಯು ಎಸ್ ಅಲ್ಲಿ ಇತ್ತು ಅಂದರೆ, ಅಂದರೆ ಈ ಅಲ್ಲಿ ಯು ಎಸ್ ಅಲ್ಲಿ ಇದ್ರು ಕೂಡ ಒಂದು ಟ್ವಿಸ್ಟ್ ಇದೆ, ಇದು ಸಮ್ ಆಫ್ ದ ಸ್ಟೇಟಿಂಗ್ ಮಾತ್ರ ಫಸ್ಟ್ ಶುರುವಾಗುವಂಥದ್ದು ಇಲ್ಲಿ ಮೆನ್ಷನ್ ಆಗಿದೆ ನೋಡಿ, ಬ್ಲಾ 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 ಅಂತ. ಮೇ ಬಿ ಅದಾದಮೇಲೆ ನಿಧಾನಕ್ಕೆ ಯು ಎಸ್ ಪೂರ್ತಿ ಅದಾದಮೇಲೆ ಬೇರೆ ದೇಶಕ್ಕೆ, ಎಕ್ಸ್ಪೆಷಲಿ ಈ ಟೆಕ್ನಾಲಜಿ ಏನಾದ್ರು ನಮ್ಮ ಇಂಡಿಯಾಗೆ ಬಂತು ಅಂದರೆ ಅಮೇಝಿಂಗ್ ಅಂದರೆ ಅಮೇಝಿಂಗ್ ಅಂತ ಹೇಳ್ಬೋದು. ಈ ಯೂಶಲಿ ಯಾರು ಐಫೋನ್ ಯೂಸ್ ಮಾಡ್ತಾರೆ ಅವರು ಸಮ್ ಆಫ್ ದ ಎಲ್ಲರೂ ಅನಿಸುತ್ತೆ ಅದನ್ನು ಕ್ಯಾರಿ ಮಾಡೋದು ಇರಿಟೇಷನ್ ಪಾರ್ಟು, ಅಂದರೆ ಇರಿಟೇಷನ್ ಅನ್ನೋಕ್ಕಿಂತ ಮರ್ತೋಟೋಗ್ತೀವಿ ನಾವು ಅವತ್ತು ಡ್ರೈವ್ ಮಾಡ್ತೀವೋ ಇಲ್ಲೋ ನಮಗೆ ಗೊತ್ತಿರೋಲ್ಲ, ಯಾವುದೋ ಒಂದು ತೊಗೊಂಡು ಎಲ್ಲೋ ಕಾರ್ದು ಎಲ್ಲೋ ತೊಗೊಂಡು ಹಂಗೆ ಡ್ರೈವ್ ಮಾಡೋಕ್ಕೆ ಶುರು ಮಾಡ್ತೀವಿ, ಆವಾಗ ತಕ್ಷಣ ಡ್ರೈವಿಂಗ್ ಲೈಸೆನ್ಸ್ ನಾವು ಮನೇಲಿ ಮರ್ತಿರ್ತೀವಿ. ಎಕ್ಸ್ಪೆಷಲಿ ಏನಾಗುತ್ತೆ ನಮ್ಮ ಇಂಡಿಯನ್ ಅಂತ ಇದರಲ್ಲಿ ನಾವು ಫೋಟೋ ತೆಗೆದು ತೋರಿಸಿದ್ರೂ ಅವ್ರು ಒಪ್ಪಲ್ಲ ಗುರು, ಏನಂತ ಗೊತ್ತಿಲ್ಲ, ಅದರಲ್ಲಿರೋ ಫೋಟೋ ಹೆಸರು ನಮ್ಮದೇ, ಅದರಲ್ಲಿರೋ ಡಾಟಾ ಎಲ್ಲ ನಮ್ಮದೇ ಅಂದ್ರೂ ನಮ್ಮ ಇಂಡಿಯನ್ ಟ್ರಾಫಿಕ್ ಪೊಲೀಸ್ ಏನಕ್ಕೆ, ಸಮ್ ಆಫ್ ದ ಪೊಲೀಸ್ಗಳು ನಿಜವಾಗ ಹೇಳಬೇಕಾದ್ರೆ ಅವ್ರು ಅಗ್ರಿ ಮಾಡ್ತಾರೆ, ಬಟ್ ಸಮ್ ಆಫ್ ದ ಇದಾರಲ್ಲ ನಮ್ಮ ಫೋಟೋ ನಮ್ಮ ಐಫೋ ನಮ್ಮ ಯಾವ್ದಾದ್ರು ಮೊಬೈಲ್ ಆಗಿರ್ಬೋದು ಅದರಿಂದ ಫೋಟೋ ತೆಗ್ದಿರೋ ಫೋಟೋ ತೋರಿಸಿದ್ರು ಒಪ್ಪಲ್ಲ, ಹೋಗಿ ತಗೋಬಾ ಹೋಗಿ ತಗೋಬಾ, ಬಟ್ ನಿಮ್ಗೆ ಗೊತ್ತಿರುತ್ತೆ ಅವ್ರು ಏನಕ್ಕೆ ಹಂಗೆ ಮಾಡ್ತಾರೆ ಅನ್ನೋದು, ನಾನೇನು ಹೇಳೋದು ಬೇಕಾಗಿಲ್ಲ, ಅವಶ್ಯಕತೆನೂ ಇಲ್ಲ ಅನ್ಕೋತೀವಿ. ಎಕ್ಸ್ಪೆಷಲಿ ಇದನ್ನೇನ ನಮ್ಮ ಇಂಡಿಯನ್ ಗೌರ್ಮೆಂಟ್ ಅಪ್ರೂವ್ ಕೊಟ್ಟು ಅಂದರೆ ಅಮೇಝಿಂಗ್ ಅಂತ ಹೇಳ್ಬೋದು. ಒಟ್ಟಿನಲ್ಲಿ ಜಸ್ಟ್ ಯಾರೆಲ್ಲ ಯು ಎಸ್ ಇದ್ದಾರೆ ಅವ್ರು ಮಾತ್ರ ಎಕ್ಸ್ಪೀರಿಯನ್ಸ್ ಮಾಡ್ಕೋಬೋದು ಇದನ್ನು, ನೋಡೋಣ ಏನಾಗುತ್ತೆ ಇದ್ರ ಬಗ್ಗೆ ಇನ್ನಷ್ಟು ಅಪ್ಡೇಟ್ ಬಂದರೆ ಬರುತ್ತೆ ಅಂತ ಹೇಳ್ತಾ. ಹಾಗೂ ಈ ಹಳೆ ಬೀಟಾದಲ್ಲಿ ಹೊಸ ಬೀಟಾ ಏನು ಬಂದಿದೆ ಅದರಲ್ಲಿ ಕೂಡ ಏನು ಇದು ಎನೇಬಲ್ ಆಗಿಲ್ಲ, ಸಮ್ ಆಫ್ ದ ಡಿಲೇ ಅಂತೂ ಆಗಿದೆ 2022ವರೆಗೂ, ಆದರೆ ಆಪಲ್ ಇಂದವರೆಗೂ ಏನು ಕನ್ಫರ್ಮ್ ಆಗಿಲ್ಲ, ಆದರೆ ಈ ರೂಮರ್ ಎಲ್ಲ ಬರೋದು ಸಹಜ ಅಲ್ಲ, ನೋಡೋಣ ಈ ರೂಮರು ನಿಜನೂ ಆಗಲ್ಲ ಫೇಕೂ ಆಗಲ್ಲ ಏನು ಬೇಕೋ ಆಗ್ಬೋದು. ಈಗಿನ ಟೈಮಲ್ಲಿ ಯಾವ್ದಾಗುತ್ತೆ ಅನ್ನೋದು ಇವಾಗ ನಾನು ಮೆನ್ಷನ್ ಅಂತೂ ಮಾಡೋಕ್ಕಾಗಲ್ಲ, ಯಾಕಂದರೆ ದಿಸ್ ಇಸ್ ಕಾಲ್ಡ್ ರೂಮರ್, ಒಂದ್ಸಲ ಫೇಕ್ ಆಗುತ್ತೆ ಒಂದ್ಸಲ ನಿಜ ಆಗುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಲೀಕ್ ಜೊತೆ ಬರೋಣ, ಹಾಗೂ ಆಪಲ್ ಅಫಿಷಿಯಲ್ ನ್ಯೂಸ್ ಅಂತೂ ಮರೆಯೋಕ್ಕೆ ಆಗಲ್ಲ, ಅದು ಏನಾದರೂ ಬಂತು ಅಂದರೆ ಏನಾದರೂ ಆಪಲ್ ಕಂಡ್ರೆ ಅದ್ರ ಜೊತೆ ಅದು ಬರೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬೈ ಆ್ಯಂಡ್ ಸ್ಟೇ ಸೇಫ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದು ಮಾತ್ರ ಮರಿಬೇಡಿ. ಓಕೆ.